ಮನ್ಸಲ್ಲಿ ಏನೋ ಇದೆ, ಹೇಳಿ ಮುಗಿಸ್ಬಿಡಿ. ಅದಕ್ಕೆ ಯಾಕೆ ಮೀನಮೇಶ? ತೋಟದಿಂದ ಬರ್ತಾ ಹಿತ್ತಲಲ್ಲೇ ಕರಿಬೇವಿನ ಗಿಡ ನೋಡಿದೆ, ಹೊರವಾಗಿ ಬೆಳೆದಿದೆ. ಸರಿ, ಕಣ್ಣಿಗೆ ಅಂದವಾಗಿದೆ, ಹಾಗೆ ಬಿಟ್ಬಿಡಬಹುದು. ಇನ್ನು ಉಪಯೋಗದ ವಿಷಯ ಬಂದರೆ ದಿನಕ್ಕೆ ಒಂದೋ ಎರಡೋ ಎಸ್ಲೋ ಉಪಯೋಗಿಸ್ತೀವಿ, ಮಿಕ್ಕದ್ದು ಬಲಿತು ಹಣ್ಣಾಗಿ ಉದುರುತ್ತೆ. ಎಲ್ಲರ ಕಣ್ಣು ಬೀಳೋ ಹಾಗಿದೆ, ಕಾಯೋದು ಕಷ್ಟ. ರಾತ್ರಿ ಯಾರಾದರೂ ಕದ್ದುಕೊಂಡು ಹೋದ್ರೂ ಕೇಳೋರಿಲ್ಲ ನೋಡು. ಯಾರಾದರೂ ಕದ್ಕೊಂಡು ಹೋಗ್ಬಿಟ್ರೆ ಹೊಟ್ಟೆ ಉರಿಯುತ್ತೆ ಅಲ್ವಾ? ಕುತ್ತಿಗೆ ಕೊಟ್ಬಿಡಿ, 20 ರೂಪಾಯಿ ಸಿಗುತ್ತೆ. ಅದನ್ನೇ ಹೇಳಬೇಕು ಅಂತ ಬಂದೆ, ಹೇಳಿದ್ರೆ ನೀನೆಲ್ಲ ಬೈತೀಯೋ ಅಂತ ಸುಮ್ಮನಾದೆ. ಬೆಳಗ್ಗೆ ಆಗಿದ್ರೆ ಕುಂಡ್ತಿರ್ತೀನಿ, ಕೂರೋದು ಹೇಳೋದು ಎಲ್ಲ ನೋಡ್ತಿರ್ತೀರಿ, ಪಡೋ ಕಷ್ಟ ಪೂರ್ತ ಕಾಣ್ತಿರುತ್ತೆ. ನಿಮ್ಗೇನು ಅನ್ಸದೇ ಇಲ್ವಾ? ನಂದು ಬಿಡಿ, ಮಕ್ಕಳು ಮೊಮ್ಮಕ್ಕಳು ಅವ್ರ ನೆನಪು ಇಲ್ವಾ? ಅವ್ರ ಜೊತೆ ಇರಬೇಕು, ಹೊತ್ತು ಕಳಿಬೇಕು, ಅವ್ರ ಬದುಕನ್ನ ನೋಡಿ ಸಂತೋಷ ಪಡಬೇಕು. ಆ ವ್ಯಾಮೋಹನೂ ಇಲ್ವಾ? ಬಾಯ್ ಬಿಟ್ ಹೇಳಿದ್ದೀನಿ ಶ್ರೀನಿವಾಸನಿಗೆ, ಕೈಯಲ್ಲಿ ಆಗ್ತಿಲ್ಲ ಬಂದ್ ಹೋಗು ಅಂತ. ಬರೋದಿರ್ಲಿ, ಒಂದು ಫೋನ್ ಆದ್ರೂ ಮಾಡಬಾರ್ದ? ಹೆಂಡತಿ ಕೈಲಿ ಹೇಳಿಸ್ತಾನೆ ರಾವಣಾಸುರ. ನನ್ನ ಹೊಟ್ಟೆ ಉರಿ ನನಗೆ, ಬೇಸಾಗ್ತೀನಿ, ಊಟ ತಿಂಡಿ ಕಳೆದು ಹೋಗುತ್ತೆ. ಪುರ್ಸೊತ್ತಾಗಿದ್ದೀರಾ? ಕರಿಬೇವಿಗೆ 20 ರೂಪಾಯಿ ಅಂತೀರಾ? ಸರಿ, ಅಂಗಳದಲ್ಲಿ ನಿಮ್ಮ ಆಸ್ತಿನ ಸುತ್ತಲ ಹರಡ್ಕೊಂಡು ನೋಡಿ ಸಂತೋಷ ಪಡಿ. ಯಾರೋ ಬಂದ್ರು ಅಂತ ಕಾಣತ್ತೆ. ಶ್ರೀನಿವಾಸನೇ ಬಂದ ಅನ್ಸುತ್ತೆ. ನಂದು ಕೆಟ್ಟ ಬಾಯಿ, ಬಾಯಿಗೆ ಬಂದದ್ ಮಾತಾಡ್ತೀನಿ. ಯಾರು? ಗುರು ಸಿಗ್ಲಿಲ್ವಾ? ರಾಮಕೃಷ್ಣ, ರಾಮಕೃಷ್ಣ ತಾನೆ ನೀನು? ಗುರು ಸಿಗ್ಲೇ ಇಲ್ವೇನೋ? ನಾನು ಕಣು ಲಕ್ಷ್ಮೀಪತಿ, ಶಾನ್ ಭೋಗನ ಮಗ ಲಕ್ಷ್ಮೀಪತಿ. ಯಾರು? ಶ್ರೀನಿವಾಸನ. ನಮಸ್ಕಾರ ಅಮ್ಮ. ಹೆಂಡತಿನಾ? ಲಕ್ಷಣವಾಗಿದ್ದಾರೆ. ಗೌರಮ್ಮ, ಗೌರಮ್ಮ ಕಣಿಯ, ಬನ್ನಿ ಒಳಗೆ ಬನ್ನಿ. ಅದನ್ನ ಹೊರಗೆ ನಿಲ್ಸಿ ಮಾತಾಡಿಸ್ತಿದ್ದೀರಿ, ಕರೀರಿ ಒಳಗೆ ಬನ್ನಿ, ಒಳಗೆ ಬನ್ನಿ. ಕೂತ್ಕೊಳ್ಳಿ. ಬೆಳಗ್ಗೆ ಬೇಗನೆ ಹೊರಟು ಬಂದೆ, ಬಿಸಿಲಾದ್ರೆ ಪ್ರಯಾಣ ಕಷ್ಟ ಅಂತ. ಒಂದು ಊಟ ಕಾಫಿ ಮಾಡಿಕೊಡ್ತಾಯಿ, ಸಕ್ಕರೆ ಬೇಡ. ಪಚ್ಚಿ ಮನೆ ಅಲ್ಲೇ ಇದ್ದೀನಿಯಾ? ಇವರಪ್ಪರ ಕಾಲದಿಂದ ಅದಲ್ಲೇ ಇದೆ, ಬದಲಾಗೇ ಇಲ್ಲ. ಬಾಗ್ಲೇನಾದ್ರು ಹಾಕ್ಸಿದ್ದೇನೀಯಾ? ಇರು, ಕಾಲು ತೊಡ್ಕೊಂಬರ್ತೀನಿ. ಹಣದ ವಿಷಯ ಅಲ್ವೋ? ನಿನ್ನ ಗಂಡನ ಕಥೆನಾ? ತಪ್ಪು ನಿಂದಲ್ಲ, MBBS ಮುಗಿಸ್ದೆ, MD ಆದೆ. ರೂಪ ಇತ್ತು, ಬುದ್ಧಿ ಇತ್ತು,
ಅಪ್ಪ ಅಮ್ಮನ ಮುಗ್ಧಿನ ಮಗಳು ಬೇರೆ ಅಟ್ಟು ಕೇರಿಸಿದ್ರು. ಹಲೋ ಅಣ್ಣ, ನಾನು ಸ್ಮೃತಿ. ಇದೇನೆ ಇದ್ದಕ್ಕಿದ್ದಾಗೆ? ಬಹಳ ದಿನ ಆದ್ಮೇಲೆ ಅಣ್ಣ ನಿಮ್ಗೆ ಬಂದಾಗಿದೆ. ಆಫೀಸಲ್ಲಿದ್ಯಾ? ಇಲ್ಲ. ಯಾಕೆ? ಮನೇಲೆ. ಓ, ಮನೇಲಿದ್ಯಾ? ಮತ್ತೆ ಮಾಡ್ತೀನಿ ಬಿಡು. ಇಲ್ಲ ಹೇಳೆ. ಇವತ್ತು ರಜೆ, ಸ್ವಾತಿ ರಶ್ಮಿ ಆಚೆ ಹೋಗಿದ್ದಾರೆ, ಯಾವುದೋ ಫಿಲ್ಮ್ ಅಂತೆ, ನೋಡಿ ಊಟ ಮುಸ್ಕೊಂಬರ್ತೀವಿ ಅಂತ ಹೋದರು. ಪುಸ್ತಕ ಮುಟ್ಟಿ ಭಾಳ ವರ್ಷ ಆಗಿತ್ತು, ಫಾರ್ ಓಲ್ಡ್ ಟೈಮ್ಸ್ ಸೇಕ್ ಪುಸ್ತಕ ಹಿಡ್ಕೊಂಡು ಕೂತೆ. ಹೇಳೆ. ಸಣ್ಣದೊಂದು ಸಮಸ್ಯೆ. ದೊಡ್ಡ ಕಾಸಿನ ವಿಷಯ ಆದರೆ ಸ್ವಲ್ಪ ಕಷ್ಟ ಕಣೆ. ಹೇಳ್ಕೊಳ್ಳೋದಕ್ಕೆ ದೊಡ್ಡ ಹೊತ್ತೆ, ಆದರೆ ಸಂಬಳ ಗೊತ್ತಲ್ಲ, ಪೀನಟ್ಸ್. ಯಾವುದಕ್ಕೂ ಸಾಕಾಗ್ತಿಲ್ಲ ಕಣೆ. ರಶ್ಮಿದು MBBS ಮುಗೀತು, ಮುಂದಕ್ಕೆ ಓದಿಸ್ಬೇಕು, ಮದುವೆ ಮಾಡಬೇಕು, ಹೇಗೆ ಹೊಂದಿಸ್ಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಹಣದ ವಿಷಯ ಅಲ್ವೋ? ನಿನ್ನ ಗಂಡನ ಕಥೆನಾ? ತಪ್ಪು ನಿಂದಲ್ಲ. MBBS ಮುಗಿಸ್ದೆ, MD ಆದೆ. ರೂಪ ಇತ್ತು, ಬುದ್ಧಿ ಇತ್ತು, ಅಪ್ಪ ಅಮ್ಮನ ಮುಗ್ಧಿನ ಮಗಳು ಬೇರೆ ಅಟ್ಟು ಕೇರಿಸಿದ್ರು. ತಪ್ಪು ತಿಳಿಬೇಡವೆ, ಬಹಳ ಅಹಂಕಾರ ಇತ್ತು ನಿನಗೆ. ಫೋನ್ ಇಡ್ಲ. ಮಾತಾಡ್ಬೇಡ ಅಂತಂದ ನಾನು. ನಿನ್ನ ಬದುಕು ಹೀಗಾಯ್ತಲ್ಲ ಅಂತ ನೆನೆಸ್ಕೊಂಡ್ರೆ ಸಂಕಟ ಆಗುತ್ತೆ, ಕೋಪ ಬರುತ್ತೆ, ಬೈಬೇಕು ಅಂತ ಅನಿಸುತ್ತೆ, ಕೈಯಾರ ಹಾಳು ಮಾಡ್ಕೊಂಡಿಲ್ಲ ನೀನು. ಈಗ ಎಲ್ಲಿದ್ದಾನ ಅವನು? ಜೊತೆಲೋ ಅಥವಾ? ಅವನ ಪಾಡಿಗೆ ಅವನಿದ್ದಾನೆ, ಮಗಳು ನನ್ನ ಜೊತೆ ಇದ್ದಾಳೆ. ಹಣದ ವಿಷಯನೂ ಅಲ್ಲ, ಅವನ ವಿಷಯನೂ ಅಲ್ಲ, ನನ್ನ ಪೋಸ್ಟಿಂಗ್ ವಿಚಾರ ಮಾತಾಡಬೇಕಿತ್ತು. ಟ್ರಾನ್ಸ್ಫರ್ ವಿಷಯನಾ? ಹ್ಞೂ. ನೀನು ಹೆಲ್ತ್ ಡಿಪಾರ್ಟ್ಮೆಂಟ್ ಸೆಕ್ರೆಟರಿ, ಸರ್ಕಾರಿ ಆಸ್ಪತ್ರೆಗಳ ಡಾಕ್ಟರ್ ಟ್ರಾನ್ಸ್ಫರ್ ನಿನ್ನ ಕೈಯಲ್ಲಿದೆ, ಸಹಾಯ ಆಗಬೇಕಿತ್ತು. ಆಫೀಸಿಗೆ ಬರಲಾ? ಬೇಡ, ಅಲ್ಲಿ ಜನಕ್ಕೆ ಅನುಮಾನ ಬರುತ್ತೆ, ಸುದ್ದಿ ಆಗುತ್ತೆ. ಮನೆಗೆ? ಮನೆಗೆ ಬಾರೆ. ಯಾವಾಗ ಬರಲಿ? ಹೇಳ್ತೀನಿ. ಯಾವುದಕ್ಕೂ ಸ್ವಾತಿನ ಒಂದು ಮಾತು ಕೇಳಿ ಹೇಳ್ತೀನಿ. ತಪ್ಪು ತಿಳಿಬೇಡವೆ, ಅವಳಿಗೆ ನಿನ್ನ ಮೇಲೇನೋ ದ್ವೇಷ ಇಲ್ಲ, ಆದರೆ ನೀನು ಮದುವೆ ಆಗಿರೋದು ಬೇರೆ ಜಾತಿ ಮನುಷ್ಯನ. ನಿನಗೆ ಗೊತ್ತಲ್ವಾ, ಅವಳು ಸ್ವಲ್ಪ ಹಳೆ ಕಾಲದವಳು, ಈ ಜಾತಿ ಧರ್ಮ ಅನ್ನೋ ಜಿಜ್ಞಾಸೆ ಸ್ವಲ್ಪ ಜಾಸ್ತಿ. ಅದೂ ಅಲ್ಲದೆ ರಶ್ಮಿ ವಯಸ್ಸಿಗೆ ಬಂದಿದ್ದಾಳೆ, ಬುದ್ಧಿ ರೂಪ ಎರಡರಲ್ಲೂ ನಿನ್ನನ್ನೇ ಹೋಲ್ತಾಳೆ, ಅದೇ ಇವಳಿಗೆ ಭಯ, ನಿನ್ನ ಸಂಪರ್ಕ ಜಾಸ್ತಿ ಆಗಿ ಎಲ್ಲಿ ನಿನ್ನ ಜಾಡೇ ಹಿಡಿದ್ಬಿಡ್ತಾಳೋ ಅಂತ. ನಿನ್ನ ಮನಸ್ಸಿಗೆ ನೋವಾಗುತ್ತೆ, ಸ್ವಾಭಾವಿಕ. ಇವಳಿಗೂ ಭಯ, ಅದು ಸ್ವಾಭಾವಿಕನೇ ಅಲ್ವೇ? ಕೇಳಿ ಹೇಳ್ತೀನಿ, ಮನೆಗೆ ಬರುವಿಯಂತೆ.
ಮಗ ಇಂಜಿನಿಯರ್ ಆಗೋದ? ಆ ಉತ್ಸಾಹ ಮೊದಲು, ಆಮೇಲೆ ನೀನು ದೊಡ್ಡ ಕೆಲಸಕ್ಕೆ ಸೇರಿದೆ, ಉತ್ಸಾಹ ಜಾಸ್ತಿ ಆಯಿತು. ನೀನು ಸೌತ್ ಆಫ್ರಿಕಾಗೆ ಹೋದ ಮೇಲಂತೂ ನನ್ನ ಮಗ ಫಾರಿನ್ನಲ್ಲಿದ್ದಾನೆ ಅಂತ ಹೇಳಿ ಊರಲ್ಲೆಲ್ಲ ಹೇಳ್ಕೊಂಡು ತಿರುಗಿದ್ರು. ನಾನು ಮತ್ತೆ ವಾಪಸ್ ಬರೋದೇ ಇಲ್ಲ ಅಂತ ಅವ್ರಿಗೆ ಗೊತ್ತಾಗಲೇ ಇಲ್ಲ ಅಲ್ವಾ? ನಿಮ್ಮನ್ನು ನೋಡಿದ ನೆನಪೇ ಇಲ್ಲ ನನಗೆ. ಹೇಗೆ ನೆನಪಿರುತ್ತೆ ತಾಯಿ, ನೀವು ನನ್ನನ್ನು ನೋಡೇ ಇಲ್ಲ. ನಾನು ಮತ್ತು ಈ ರಾಮಕೃಷ್ಣ ಎಸ್ ಎಲ್ ಸಿವರೆಗೂ ಕ್ಲಾಸ್ಮೇಟ್ಸು. ಎಸ್ ಎಲ್ ಸಿ ಮುಗಿತಾ ಇದ್ದ ಹಾಗೆ ಇವನು ಕೆಲಸ ಹುಡುಕ್ತೀನಿ ಅಂತ ಹೊರಟ. ಮನೆಯಲ್ಲಿ ಬಡತನ ಇತ್ತು, ಮುಂದಕ್ಕೆ ಓದಿಸೋ ಚೈತನ್ಯ ಇರಲಿಲ್ಲ. ನಾನು ಶಾನ್ ಭೋಗರ ಒಬ್ಬನೇ ಮಗ, ಊರು ಶಾನ್ ಭೋಗರ ಮಗ. ಆ ಕಾಲದಲ್ಲಿ ಹತ್ತಿರದಲ್ಲೆಲ್ಲೂ ಕಾಲೇಜುಗಳು ಇರಲಿಲ್ಲ, ಸಿಟಿಗೆ ಹೋದೆ ಓದಕ್ಕೆ ಅಂತ. ನೀನು ಇಂಜಿನಿಯರಿಂಗ್ ಮುಗಿಸ್ದೆ ಅಲ್ವಾ? ಸ್ವಲ್ಪ ಸ್ವಲ್ಪ ನೆನಪಿಗೆ ಬರ್ತಾ ಇದೆ. ಹಾಂ, ನೀನು ಊರ ಕಡೆ ತಲೆ ಹಾಕೋದನ್ನೇ ಬಿಟ್ಬಿಟ್ಟಿದ್ದೆ. ನೀನು ಇಂಜಿನಿಯರಿಂಗ್ ಮುಗಿಸ್ದಾಗ ನಿನ್ನ ಅಪ್ಪ ಅಮ್ಮ ದೇವರಿಗೆ ಉತ್ಸವ ಮಾಡಿಸಿ ಊರಿಗೆ ಊಟ ಹಾಕ್ಸಿದ್ರು, ಆಗ ಕೂಡ ತಲೆ ಹಾಕಲಿಲ್ಲ. ಆಮೇಲೆ ಅದು ಯಾವುದೋ ಪ್ರೈವೇಟ್ ಕಂಪ್ನಿಲಿ ಕೆಲಸಕ್ಕೆ ಸೇರಿದೆ, ಸೌತ್ ಆಫ್ರಿಕಾಗೆ ಹೋದೆ ಅಲ್ವಾ? ಅಲ್ಲೇ ಅದ್ಯಾರೋ ಸಿಂಧಿ ಹುಡುಗಿನ ಮದುವೆಯಾದೆ ಅನ್ನೋ ಸುದ್ದಿ ಬಂತು. ನನ್ನ ಬಗ್ಗೆ ಸಾಕಷ್ಟು ಕಥೆಗಳು ಓಡಾಡಿರ್ಬೇಕು. ಹಾಂ, ಕಥೆ ಕಥೆಯಾಗಿ ಹೇಳೋರು. ನೀನು ಸಿಗರೇಟ್ ಸೇರ್ತಿದ್ದೆ, ಕುಡಿತಿದ್ದೆ, ಎಲ್ಲ ತರಹದ ಹೋಟ್ಲುಗಳಿಗೂ ಹೋಗ್ತಿದ್ದೆ. ಹೆಣ್ಣು ಮಕ್ಕಳ ಚಾಳಿ ಸಂಪೂರ್ಣವಾಗಿ ಅಂಟಿಕೊಂಡಿತ್ತು ಅನ್ನೋರಪ್ಪ. ನಿನ್ನ ತಂದೆ ತಾಯಿ ತರಾತುರಿನಲ್ಲಿ ಹೆಣ್ಣುಗಳನ್ನು ನೋಡಿದ್ರು, ನಿನಗೆ ಬೇಗ ಒಂದು ಮದುವೆ ಮಾಡಿ ಮುಗಿಸಬೇಕು ಅಂತ. ನೀನು ಕೆಡೋದ್ರೊಳಗೆ ಒಂದು ಮದುವೆ ಮಾಡಿ ಮುಗಿಸಬೇಕು ಅಂತ. ನಿನ್ನ ಮದುವೆ ಸುದ್ದಿ ಬಂತು, ಮೆತ್ತಗಾಗಿ ಹೋದರು. ಕೊನೆಗಾಲದಲ್ಲಿ ತುಂಬ ಕಷ್ಟಪಟ್ರ ಇಲ್ವಾ? ನೀನು ಅವ್ರಿಗೆ ಒಬ್ಬನೇ ಮಗ, ನನಗಿನ್ನೂ ನೆನಪಿದೆ. ಒಬ್ಬನೇ ಮಗ ಇಂಜಿನಿಯರ್ ಆಗೋದ? ಆ ಉತ್ಸಾಹ ಮೊದಲು, ಆಮೇಲೆ ನೀನು ದೊಡ್ಡ ಕೆಲಸಕ್ಕೆ ಸೇರಿದೆ, ಉತ್ಸಾಹ ಜಾಸ್ತಿ ಆಯಿತು. ನೀನು ಸೌತ್ ಆಫ್ರಿಕಾಗೆ ಹೋದ ಮೇಲಂತೂ ನನ್ನ ಮಗ ಫಾರಿನ್ನಲ್ಲಿದ್ದಾನೆ ಅಂತ ಹೇಳಿ ಊರಲ್ಲೆಲ್ಲ ಹೇಳ್ಕೊಂಡು ತಿರುಗಿದ್ರು. ನಾನು ಮತ್ತೆ ವಾಪಸ್ ಬರೋದೇ ಇಲ್ಲ ಅಂತ ಅವ್ರಿಗೆ ಗೊತ್ತಾಗಲೇ ಇಲ್ಲ ಅಲ್ವಾ? ಎಲ್ಲ ಕಡೆ ಹೇಳ್ಕೊಂಡು ತಿರುಗಿದ್ರು, ಊರಿಗೆ ಚಪ್ರ ಹಾಕಿಸ್ತೀವಿ, ಬೆಂಗಳೂರಿಂದ ಅಡುಗೆಯವ್ರನ್ನ ಕರೆಸ್ತೀವಿ, ಮೂರು ದಿನ ಸಾವಿರಾರು ಜನಕ್ಕೆ ಊಟ ಹಾಕಿ ಸಂಭ್ರಮದ ಮದುವೆ ಮಾಡ್ತೀವಿ ಅಂತ. ಆಗ ನಾನು ಅಲ್ಲೇ ಮದುವೆ ಆದೆ ಅಂತ ನನ್ನ ಸುದ್ದಿ ಬಂತ. ಸುದ್ದಿ ಬಂತು, ಆಮೇಲೆ ನಿಮ್ಮಮ್ಮ ಮನೆಯಿಂದಾಚೆ ಬರಲೇ ಇಲ್ಲ. ಅದೇನು ಮಾಡಿಕೊಂಡ್ರು ಏನೋ, ಕಾಯಿಲೆ ಅಂದರು, ಐದಾರು ವರ್ಷ ಹಾಸಿಗೆಲೇ ಇದ್ರು, ಯಾವತ್ತೋ ಒಂದು ರಾತ್ರಿ ಸತ್ರಂತೆ. ನಿಮ್ಮಪ್ಪ ತಗೊಂಡು ಹೋಗಿ ಮಣ್ಣು ಮಾಡಿಕೊಂಡ್ರು. ಅಪ್ಪ ಒಬ್ಬರೇ ಆದರು. ಒಬ್ಬರೇ ಆಗೋದ್ರು, ಅವರೇ ಅಡುಗೆ ಮಾಡ್ಕೊಳ್ಳೋರು, ತೋಟಕ್ಕೆ ಹೋಗೋರು ಬರೋರು, ಯಾರ ಹತ್ರನೂ ಮಾತಾಡ್ತಿರಲಿಲ್ಲ. ನಿಧಾನವಾಗಿ ಬುದ್ಧಿ ಸ್ಥಿಮಿತ ತಪ್ಪು ಅಂತಾರಪ್ಪ. ತೋಟದಲ್ಲಿ ಆಳುಗಳು ಹೇಳಿದ ಮಾತು ಕೇಳ್ತಿರ್ಲಿಲ್ಲ,
ತೋಟ ಮನೆಯಲ್ಲಿ ಸಣ್ಣ ಪುಟ್ಟ ಕಳ್ಳತನಗಳಾಗ್ತಿದ್ವು. ನಿಮ್ಮ ಅಪ್ಪ ಮಧ್ಯರಾತ್ರಿಯಲ್ಲಿ ಎದ್ದು ತೋಟಕ್ಕೆ ಓಡ್ ಹೋಗೋರು, ರಸ್ತೆ ಮಧ್ಯದಲ್ಲಿ ನಿಂತು ಎಲ್ಲರನ್ನು ಬಾಯಿಗೆ ಬಂದಾಗ ಬೈಯೋರು. ಯಾವತ್ತೋ ಒಂದಿನ ದೇವಸ್ಥಾನದ ಕಲ್ಯಾಣಿಲಿ ನಿಮ್ಮ ಅಪ್ಪನ ಹೆಣ ಬೆತ್ತಲೆತ್ತಿ ಹೇಳ್ತಿತ್ತು. ಆಮೇಲೇನು, ವಾರಸುದಾರರಿಲ್ಲದೆ ಹೆಣ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಪೋಸ್ಟ್ಮಾರ್ಟಮ್ ಆಯಿತು. ಸರ್ಕಾರದ ಖರ್ಚಲ್ಲಿ ವಿಲೇಜ್ ಪಂಚಾಯತ್ ಕೂಲಿಗಳು ಸಂಸ್ಕಾರ ಮಾಡಿ ಮುಗಿಸಿದರು. ಚಪ್ರ ಹಾಕಿಸಿ ಮದುವೆ ಮಾಡ್ತೀನಿ ಎಂದಿದ್ರು. ನಿಮ್ಮಪ್ಪನ ಹೆಣ ದೇವಸ್ಥಾನದ ಕಲ್ಯಾಣಿಲಿ ತೇಲಿದ್ದಕ್ಕೆ ಇಡೀ ಊರು ನಿನಗೆ ಹಿಡಿ ಶಾಪ ಹಾಕ್ತಾ 10 ದಿನ ಸೂತಕ ಆಚರಿಸ್ತು ನೋಡು. ಮಕ್ಕಳಿಲ್ಲ ತಾಯಿ, ಪುಣ್ಯವಂತರು ಬಿಡಿ, ತಪ್ಪು ತಿಳ್ಕೋಬೇಡಿ. ನಿಮ್ಮ ಥರದ ಮಕ್ಕಳು ಹುಟ್ಟೋಕ್ಕಿಂತ ಹುಟ್ಟದೇ ಇರೋದೇ ವಾಸಿ. ಪಾಪಿಗಳ ಪ್ರಪಂಚದಲ್ಲಿ ಸತ್ತವರೇ ಪುಣ್ಯವಂತರು. ಹೇಳಿ, ಅಡುಗೆ ಆಗಿದೆ, ಊಟ ಮಾಡ್ತೀರಂತೆ. ನಿನಿದರಿ ಪದ ಮಮ ಪ ಮಗರೆ ಗಮ ದ ಪ ಮ ಪ ಮಗರೆ ಗಮ ಪ ಮಗರೆ ಸನಿರ ಸನಿದ ಪದ ನಿ ಸನಿ ಧ ನಿ ಸರಿ ರೇ ಧರಿ ನಿ ಸನಿ ಧ ನಿ ಧ ಧ ನಿ ಧರೆ ರೇ ಧರಿ ನಿ ಸ ಗರೆ ಗ ಗರೆ ಗ ಮ ಪ ಮ ಗ ಮ ರೇ ರೇ ಸರಿ ನಿ ಸನಿ ಧ ಪ ಪಪ ಸಾ ಸ ಪಪ ರೇ 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 ಸರಿ ನಿ ಸ ನಿ ಧ ನಿ ನಿ ಧ ನಿ ಧ ಪ ದ ಪ ಮ ಪ ಮ ಗ ಮ ಗ ರೇ ಗ ಮ ಧ ಧ ಧ ಧ ಪ ದ ಪ. ನಗರದ ಜಗ ಮಗ ಕೃತಕ